ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ನಮ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಹುಬ್ಬಳ್ಳಿ, ಧಾರವಾಡ ಹಾಗೂ ಬೆಂಗಳೂರು. ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಅಡುಗೆಗೆ ಸರ್ವೇ ಸಾಮಾನ್ಯವಾಗಿ ಬಳಸುವಂತಹ ಒಂದು ಆಹಾರ ಪದಾರ್ಥದ ಅದ್ಭುತವಾದಂತಹ ಆರೋಗ್ಯದ ಮಾಹಿತಿಯನ್ನು ನೋಡೋಣ. ಅದು ಯಾವುದು ಅಂತ ಹೇಳಿದ್ರೆ ಅರಿಶಿಣ. ಆಯುರ್ವೇದದ ಔಷಧಿಗಳ ತಯಾರಿಕೆಯಲ್ಲಿ, ಚಿಕಿತ್ಸೆಗಳಲ್ಲಿ ಅರಿಶಿಣ ನಾವು ಹೆಚ್ಚಾಗಿ ಬಳಸ್ತೇವೆ. ಇನ್ನು ಇದನ್ನು ಗೋಲ್ಡನ್ ಸ್ಪೈಸ್ ಅಂತ ಕೂಡ ಕರೀತಾರೆ. ಯಾಕಂತ ಹೇಳಿದ್ರೆ ಅಂಥ ಒಂದು ಅದ್ಭುತವಾದಂಥ ಆರೋಗ್ಯದ ಲಾಭಗಳನ್ನು ಹೊಂದಿರೋದ್ರಿಂದ ಇದಕ್ಕೆ ಹೀಗೆ ಕರೆಯೋದು ಸಹಜವಾಗಿ ರೂಢಿಯಲ್ಲಿರುವಂಥದ್ದು. ಅರಿಶಿಣವನ್ನು ಅಡುಗೆಗೆ ಬಳಸಲಿಕ್ಕೆ ಮುಖ್ಯ ಕಾರಣವೇ ಇದರಲ್ಲಿರುವಂಥ ಒಂದು ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆಗಿರಬಹುದು, ಆ್ಯಂಟಿವೈರಲ್ ಪ್ರಾಪರ್ಟಿ ಆಗಿರಬಹುದು. ಇವೆಲ್ಲವೂ ಕೂಡ ಏನಾಗ್ತದೆ, ನಮ್ಮ ದೇಹವನ್ನು ರಕ್ಷಿಸಲಿಕ್ಕೆ, ಆರೋಗ್ಯವನ್ನು ಸದೃಢವಾಗಿಡಲಿಕ್ಕೆ ಸಹಾಯ ಮಾಡ್ತದೆ. ಹೀಗಾಗಿ ನಮ್ಮ ಪೂರ್ವಜರು ನಮ್ಮ ಏನೆಲ್ಲ ಆಹಾರ ಪದ್ಧತಿಗಳನ್ನ ರೂಢಿಸ್ಕೊಂಡು ಬಂದಿದ್ದಾರೋ ಅದರ ಎಲ್ಲದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇದೆ, ಆರೋಗ್ಯದ ದೃಷ್ಟಿಕೋನ ಇದೆ. ಹೀಗಾಗಿ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ತುಂಬ ಜನ ಏನು ಮಾಡ್ತಾರೆ, ಆ ಅಡುಗೆ ಚೆನ್ನಾಗಿ ಕಾಣಲಿಕ್ಕೆ ಅಂತ ಅರಶಿನ ಹಾಕ್ತಾರೆ. ಇನ್ನು ಕೆಲವು ಜನ ಅಡುಗೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಅರಶಿನ ಹಾಕೋದಿಲ್ಲ. ಹೀಗೆ ಎರಡೂ ಕಾರಣ ಇದೆ. ಕೆಲವೊಬ್ಬರಿಗೆ ನೋಡಿ, ನೀವು ಚಿತ್ರಾನ್ನಕ್ಕಿಂತ ಪಲಾವ್ ಈ ಥರ ಐಟಮ್ಗಳನ್ನ ಮಾಡೋ ಕೆಲವೊಬ್ಬರು ಅರಶಿನ ಹಾಕದೆ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಅರಶಿನವನ್ನು ಹಾಕಿ ಮಾಡ್ತಾರೆ. ಕೆಲವೊಬ್ಬರಿಗೆ ಅದು ಹಳದಿಯಾಗಿ ಕಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಕೆಲವ್ರಿಗೆ ಇಲ್ಲ ಅಕ್ಕಿ ಬಿಳಿಯಾಗಿ ಅನ್ನ ಬಿಳಿಯಾಗಿ ಕಂಡ್ರೆ ಚೆನ್ನಾಗಿರುತ್ತೆ ಅಂತ ಹಂಗೂ ತಿನ್ನೋರಿದ್ದಾರೆ. ಅಂದರೆ ಚಂದ ನೋಡಿ ತಿನ್ನೋದು ಜಾಸ್ತಿ, ಆರೋಗ್ಯದ ಲಾಭಗಳನ್ನು ನೋಡಿ ತಿನ್ನೋದು ಕಡಿಮೆ. ಹೀಗಾಗಿ ಅರಿಶಿಣವನ್ನು ಪ್ರತಿನಿತ್ಯ ಒಂದು ನಿಯಮಿತ ಪ್ರಮಾಣದಲ್ಲಿ ಅಡುಗೆಯಲ್ಲಿ ಉಪಯೋಗಿಸೋದ್ರಿಂದ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಬಿಲ್ಡ್ ಆಗ್ತದೆ, ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ, ದೇಹದಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹೆಚ್ಚು ಮಾಡ್ತದೆ ಇದು. ಹೀಗಾಗಿ ಸಹಜವಾಗಿ ಈ ಹೊರಗಡೆಯಿಂದ ಆಗಿರಲಿ, ಒಳಗಡೆ ವೈರಸ್ಗಳ ಒಂದು ಬೆಳವಣಿಗೆ ಆಗಲಿ, ಇದನ್ನು ಕಡಿಮೆ ಮಾಡಿ ನಮ್ಮ ದೇಹವನ್ನು ಇದು ರಕ್ಷಿಸ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಇನ್ನು ನಮ್ಮ ದೇಹದಲ್ಲಿ ಈ ಅಲರ್ಜಿಗಳು, ದೇಹಕ್ಕೆ ಬರುವಂಥ ಅಲರ್ಜಿಗಳು, ಕೆಲವರು ಕೆಮ್ಮು, ನೆಗಡಿ, ಥ್ರೋಟ್ ಇನ್ಫೆಕ್ಷನ್ ಅಂತ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರ್ತದೆ. ಅಂಥವ್ರು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದೆರಡು ಮೂರು ಚಿಟಿಕೆಯಷ್ಟು ಅರಿಶಿಣ, ಅದಕ್ಕೆ ಬೇಕಾದಷ್ಟು ಜೇನುತುಪ್ಪ, ಅದರ ಜೊತೆ ಕಾಳುಮೆಣಸಿನ ಪೌಡ್ರನ್ನು ಮಿಕ್ಸ್ ಮಾಡಿ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಸೇವಿಸೋದ್ರಿಂದ ಏನಾಗ್ತದೆ, ನಮ್ಮ ಈ ಗಂಟಲ ಇನ್ಫೆಕ್ಷನ್ನು ಕಡಿಮೆ ಆಗ್ತಾ ಬರ್ತದೆ. ಪದೇ ಪದೇ ಕೆಮ್ಮು ಬರುವಂಥದ್ದು, ಒಣ ಕೆಮ್ಮು ಇರ್ತದೆ ಕೆಲವೊಬ್ಬರಿಗೆ, ರಾತ್ರಿ ಮಲಗಿದ ತಕ್ಷಣ ಕೆಮ್ಮು ಶುರುವಾಗಿ ಗಂಟಲು ಕೆರೆಸೋಕ್ಕೆ ಶುರು ಆಗ್ತದೆ, ರಾತ್ರಿ ಎಲ್ಲ ನಿದ್ದೆಗೆ ಸಮಸ್ಯೆ ಆಗ್ತದೆ. ಇನ್ನು ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಕೆಮ್ಮು ಬರ್ತದೆ, ಕಫ ಬರುವಂಥದ್ದು, ಈ ರೀತಿ ಸಮಸ್ಯೆಗಳು ಸರ್ವೇ ಸಾಮಾನ್ಯವಾಗಿ ಕಾಣಿಸ್ಕೊಳ್ತದೆ. ಋತುವಿಗೆ ಅನುಗುಣವಾಗಿ ಕೆಲವಷ್ಟು ಬದಲಾವಣೆಗಳಿಂದ ಇವೆಲ್ಲರಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರ್ತದೆ. ಇದಕ್ಕೆ ಔಷಧಿ ತೆಗೆದುಕೊಳ್ಳುವ ಬದಲಾಗಿ ಏನು ಮಾಡಬೇಕು, ನೀವು ಹೇಳ್ದಾನೆ ಒಂದು ಎರಡು ಮೂರು ಚಿಟಿಕೆಯಷ್ಟು ಅರಿಶಿನ, ಒಂದು ಅರ್ಧ ಅಥವಾ ಕಾಲು ಸ್ಪೂನಷ್ಟು ಒಂದು ಜೇನುತುಪ್ಪವನ್ನು, ಅದನ್ನು ಬೆರೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಜೇನುತುಪ್ಪ, ಅದ್ರ ಜೊತೆಗೆ ಒಂದು ಎರಡು ಮೂರು ಚಿಟಿಕೆಯಷ್ಟು ಕಾಳುಮೆಣಸಿನ ಪೌಡ್ರನ್ನ ಮಿಕ್ಸ್ ಮಾಡಿ ಸೇವಿಸೋದ್ರಿಂದ ಏನಾಗ್ತದೆ, ಇನ್ಫೆಕ್ಷನ್ಗಳು ಕಡಿಮೆ ಆಗ್ತಾ ಬರ್ತದೆ. ಇನ್ನು ಗಂಟ್ಲು ನೋವಾಗಿರ್ತದೆ, ತುಂಬ ಗಂಟ್ಲು ಬಿಗಿಯಾಗಿ ಹಿಡ್ಕೊಂಡಿರ್ತದೆ, ಆವಾಗ ನೀವೇನು ಮಾಡಬೇಕು, ಒಂದು ಗ್ಲಾಸ್ ಬಿಸಿನೀರಿಗೆ ಎಷ್ಟು ನಿಮಗೆ ಬಿಸಿ ತಡ್ಕೊಳ್ಳಿಕ್ಕೆ ಆಗ್ತಿದೆಯೋ ಅಷ್ಟು ಬಿಸಿನೀರಿಗೆ ಏನು ಮಾಡಬೇಕು, ಅರಿಶಿಣ ಮತ್ತು ಸೈಂಧವ ಲವಣವನ್ನು ಸೇರಿಸಿ ಗಾರ್ಗ್ಲಿಂಗ್ ಮಾಡೋದ್ರಿಂದ ಏನಾಗ್ತದೆ, ಗಂಟ್ಲ ಇನ್ಫೆಕ್ಷನ್ ಕಡಿಮೆ ಆಗ್ತದೆ. ಉಪ್ಪಿಗೆ ನೋವನ್ನು ಕಡಿಮೆ ಮಾಡೋ ಶಕ್ತಿ ಇದೆ. ಅರಿಶಿಣಕ್ಕೆ ಆ ಬ್ಯಾಕ್ಟೀರಿಯಾ ವಿರುದ್ಧ ಒಂದು ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡಲಿಕ್ಕೆ ಅದಕ್ಕೊಂದು ಶಕ್ತಿ ಇದೆ. ಹೀಗಾಗಿ ಇವೆರಡರ ಕಾಂಬಿನೇಷನ್ನಲ್ಲಿ ಗಾರ್ಗ್ಲಿಂಗ್ ಮಾಡೋದ್ರಿಂದ ಗಂಟ್ಲು ನೋವು ತುಂಬ ಬೇಗ ಕಡಿಮೆ ಆಗ್ತದೆ. ದೇಹದ ಒಂದು ಆಕ್ಸಿಡೇಷನ್ ಪ್ರೊಸೆಸ್ನ ಸ್ಲೋ ಡೌನ್ ಮಾಡ್ತದೆ. ಅಂದರೆ ಏನಾಗ್ತದೆ, ಒಂದು ವಯಸ್ಸಿಗೆ ಬಂದ ನಂತರ ಏನಾಗ್ತದೆ, ಬಾಡಿ ಡಿಜನರೇಷನ್ ಆಗಲಿಕ್ಕೆ ಶುರು ಮಾಡ್ತದೆ, ದೇಹದಲ್ಲಿ ಒಂದು ಆಕ್ಸಿಡೇಷನ್ ಪ್ರೊಸೆಸ್ನ ಇದೇನು ಮಾಡ್ತದೆ, ಪ್ರೊಸೆಜರ್ ಒಂದು ಪ್ರೊಸೆಸ್ ಇರ್ತದೆ, ಅಂದರೆ ದೇಹದಲ್ಲಿ ಆಕ್ಸಿಡೇಷನ್ ಆಗುವಂಥದ್ದು, ಅದನ್ನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಿಲ್ಲ ಆಗೋದಿಲ್ಲ. ಇದೇನಾಗ್ತದೆ, ಆಕ್ಸಿಡೇಷನ್ ಪ್ರೊಸೆಸ್ನ ಸ್ಲೋ ಮಾಡಿ ಏನು ಮಾಡ್ತದೆ, ಸಹಜವಾಗಿ ಬರುವಂಥ ಮುಪ್ಪನ್ನು, ಸೆಲ್ ಡಿಜನರೇಷನ್ ಆಗೋದನ್ನು ತಡೆಗಟ್ಟಿ ಇದೇನು ಮಾಡ್ತದೆ, ಸಹಜವಾಗಿ ಬರುವಂಥ ಮುಪ್ಪನ್ನು ಮುಂದೂಡ್ತದೆ. ಇದರಿಂದ ಏನಾಗ್ತದೆ, ನಮಗೆ ಯವನ ವ್ಯವಸ್ಥೆ ದೀರ್ಘಕಾಲದವರೆಗೂ ಇರ್ತದೆ. ಯವನ ವ್ಯವಸ್ಥೆ ಅಂದರೆ ಏನು, ನಮ್ಮ ಆರೋಗ್ಯ ಗಟ್ಟಿಮುಟ್ಟಾಗಿರುವುದು, ಚರ್ಮದ ಕಾಂತಿ ಚೆನ್ನಾಗಿರುವಂಥದ್ದು, ಯಂಗಾಗಿ ಕಾಣುವಂಥದ್ದು. ಹೀಗಾಗಿ ನಮ್ಮ ದೇಹಕ್ಕೆ ಆ್ಯಂಟಿ ಏಜಿಂಗ್ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಸಹಜ ಮುಪ್ಪನ್ನು ಓಡಿ ನಮ್ಮ ಸೌಂದರ್ಯವನ್ನು ಏನು ಮಾಡ್ತದೆ, ಇದು ಹೆಚ್ಚಿಸ್ತದೆ. ಬ್ಲಡ್ ಥಿನ್ನರ್ ಆಗಿ ಕೂಡ ಕೆಲಸ ಮಾಡ್ತದೆ. ನೋಡಿ, ನಾವೀಗ ಬಿ ಪಿ ಬಂದರೆ ಏನು ಮಾಡ್ತೀವಿ, ಬ್ಲಡ್ ಥಿನ್ನರ್ ಮೆಡಿಸಿನ ತೊಗೊತೇವೆ. ಬಿ ಪಿ ಬಂದು ಏನಾಗ್ತದೆ, ಈ ನರಗಳಲ್ಲೆಲ್ಲ ಬ್ಲಾಕೇಜ್ಗಳಾಗಿ ಏನಾಗ್ತದೆ, ಬಿ ಪಿ ಹೆಚ್ಚಾಗ್ತದೆ. ಆವಾಗ ನಾವೇನು ಮಾಡ್ತೀವಿ, ಬ್ಲಾಕೇಜ್ಗಳನ್ನ ಓಪನ್ ಮಾಡ್ಕೊಳ್ಳೋ ಕೆಲಸ ಮಾಡೋದಿಲ್ಲ,
ಅದ್ರ ಬದಲಾಗಿ ಬ್ಲಡ್ ಥಿನ್ನರ್ಗಳನ್ನು ಮೆಡಿಸಿನಾಗಿ ಮೆಡಿಸಿನ್ ರೂಪದಲ್ಲಿ ತೆಗೆದುಕೊಳ್ತೇವೆ, ಬ್ಲಡ್ ಥಿನ್ನರ್ ಆಗಿ ಮಾಡುವಂಥ ಅಂಶವನ್ನು. ಇದರಿಂದ ಏನಾಗ್ತದೆ, ಒಂದು ರಕ್ತದ ಹರಿವಿಕೆ ಸ್ಲೋ ಆಗ್ತದೆ. ರಕ್ತದ ಹರಿವಿಕೆ ಸ್ಲೋ ಆಯಿತು ಅಂತ ಹೇಳಿದ್ರೆ ಅದೆಲ್ಲಿ ಪ್ರೆಷರ್ ಬೀಳ್ತದೆ, ಹಾರ್ಟಿನ ಮೇಲೆ ಪ್ರೆಷರ್ ಬೀಳ್ತದೆ. ಬಿ ಪಿ ಮೆಡಿಸಿನ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಅದರಿಂದ ನೀವೇನು ಮಾಡಬೇಕು, ಬಿ ಪಿ ಇನ್ನೂ ಇನಿಷಿಯಲ್ ಸ್ಟೇಜಲ್ಲಿದೆ ಅಂತ ಹೇಳಿದ್ರೆ ನೀವು ಆ ಬ್ಲಡ್ ಥಿನ್ನರ್ ಮೆಡಿಸಿನ್ಗಳನ್ನ ತೆಗೆದುಕೊಳ್ಳೋಕಿನ ಏನು ಮಾಡಬೇಕು, ನ್ಯಾಚುರಲಾಗಿ ನೀವು ಬ್ಲಡ್ ಥಿನ್ನರ್ ಆಗಿ ಉಪಯೋಗಿಸ್ಬೇಕು. ಯಾವುದನ್ನು, ಅರಿಶಿಣವನ್ನು ಸೇವಿಸೋದ್ರಿಂದ ಇದು ನ್ಯಾಚುರಲ್ ಬ್ಲಡ್ ಥಿನ್ನರ್ ಆಗಿ ಕೆಲಸ ಮಾಡ್ತದೆ. ಇನ್ನು ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಬ್ಲಾಕೇಜ್ಗಳನ್ನು ನಿವಾರಣೆ ಮಾಡುತ್ತದೆ. ಹೀಗಾಗಿ ಬಿ ಪಿ ಇರುವವರು ಇದನ್ನು ರೆಮಿಡಿಯನ್ನು ಫಾಲೋ ಮಾಡ್ಬೋದು. ಈಗ ಆಲ್ರೆಡಿ ನೀವು ಬ್ಲಡ್ ಥಿನ್ನರ್ ಮೆಡಿಸಿನ್ಗಳನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅರಿಶಿಣವನ್ನು ಯೂಸ್ ಮಾಡೋಕ್ಕಿಂತ ಮುಂಚಿತವಾಗಿ ವೈದ್ಯರ ಸಂಪರ್ಕವನ್ನು ಮಾಡಬೇಕು. ಎರಡು ಮತ್ತು ಹೈ ಡೋಸ್ ಆಗುವಂಥ ಚಾನ್ಸಸ್ಗಳು ಇರ್ತದೆ. ಹೀಗಾಗಿ ಬಿ ಪಿ ಇನ್ನು ಇನಿಷಿಯಲ್ ಸ್ಟೇಜಲ್ಲಿದೆ, ಇನ್ನು ಯಾವುದೇ ರೀತಿ ಮೆಡಿಸಿನ್ ತೆಗೆದುಕೊಳ್ತಿಲ್ಲ ಅನ್ನೋರು ನೀವು ಅರಿಶಿಣವನ್ನು ಉಪಯೋಗಿಸ್ಕೋಬೋದು. ಯಾವ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಅರಿಶಿಣವನ್ನು ಹಾಕ್ಕೊಂಡು ಬಿಸಿನೀರನ್ನ ಕುಡಿಯೋದನ್ನು ರೂಢಿಯಲ್ಲಿ ಇಟ್ಕೊಳ್ಳೋದ್ರಿಂದ ಇದು ನಿಮಗೆ ಉಪಯೋಗಕ್ಕೆ ಬರ್ತದೆ. ಇನ್ನು ಅರಿಶಿಣ ಏನು ಮಾಡ್ತದೆ ಅಂತ, ದೇಹದಲ್ಲಿ ಒಂದು ಪ್ರಾಣಿಕ್ ಎನರ್ಜಿಯನ್ನು ಹೆಚ್ಚು ಮಾಡ್ತದೆ, ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಈ ಯೋಗ ಸಾಧನೆ ಮಾಡುವಂಥವ್ರು ಏನು ಮಾಡಬೇಕು, ನೀವು ಪ್ರತಿನಿತ್ಯ ಅರಿಶಿಣದ ತಿನ್ನುವಂಥ ರೂಢಿ ಇಟ್ಕೋಬೇಕು. ಇದೇನು ಮಾಡ್ತದೆ, ದೇಹದಲ್ಲಿ ಓಜಸ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ, ನಮ್ಮ ಶುಕ್ರಧಾತುವನ್ನು ಗಟ್ಟಿಗೊಳಿಸ್ತದೆ. ಹೀಗಾಗಿ ಅರಿಶಿಣವನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ಅತಿಯಾದರೆ ಉಷ್ಣ ಆಗ್ತದೆ, ಹಲವಾರು ರೀತಿಯ ಮತ್ತು ಪಿತ್ತವ್ಯಾಧಿಗಳು ಬರಲಿಕ್ಕೆ ಶುರು ಮಾಡ್ತದೆ. ಆದರೆ ನಿಯಮಿತ ಪ್ರಮಾಣದಲ್ಲಿ ಸೇವಿಸಬೇಕು, ಒಂದೆರಡು ಮೂರು ಚಿಟಿಕೆಯಷ್ಟು ಸೇವಿಸೋದ್ರಿಂದ ಲಾಭ ಪಡಿಬೋದು. ಇನ್ನು ಅರ್ಧ ಏನೋ ಸಮಸ್ಯೆ ಇದ್ದರೆ ಏನು ಮಾಡಬೇಕು, ಅರ್ಧ ಟೀಸ್ಪೂನು, ಅರ್ಧ ಕಾಲು ಟೀಸ್ಪೂನು ಈ ಗಂಟಲು ಗಾರ್ಗ್ಲಿಂಗ್ ಮಾಡಲಿಕ್ಕೆ, ಕಷಾಯಗಳನ್ನ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಸಬೇಕು. ಆದರೆ ದಿನನಿತ್ಯ ಸುಮ್ಮನೆ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದೆರಡು ಮೂರು ಚಿಟಿಕೆಯಷ್ಟು ಅರಿಶಿನ ನೀವು ಕುಡಿಯೋದ್ರಿಂದ ಒಳ್ಳೆಯ ಆರೋಗ್ಯದ ಲಾಭವನ್ನು ಪಡಿಬೋದು. ಇದು ಆ್ಯಂಟಿ ಕ್ಯಾನ್ಸರಸ್ ಆಗಿ ಕೂಡ ಕೆಲಸ ಮಾಡ್ತದೆ. ಇದನ್ನೇನು ಮಾಡಬೇಕು, ಕ್ಯಾನ್ಸರ್ ಸೆಲ್ ಚೆನ್ನಾಗಿ ಕ್ಯಾನ್ಸರ್ ಸೆಲ್ ಡೆವಲಪ್ ಆಗಬಾರ್ದು, ಅದರಿಂದ ನಾವು ಬಚಾವ್ ಆಗಬೇಕು, ಕ್ಯಾನ್ಸರ್ ಬಂದಿದೆ, ಸೆಕೆಂಡ್ ಸ್ಟೇಜ್ ಇದೆ, ಥರ್ಡ್ ಸ್ಟೇಜ್ ಇದೆ ಅಂತೆಲ್ಲ ಹೇಳ್ತಾರೆ. ನೀವೇನು ಮಾಡಬೇಕು, ಪ್ರತಿನಿತ್ಯ ಹಸಿ ಅರಿಶಿನ ಸಿಕ್ಕರಂತೂ ತುಂಬ ಒಳ್ಳೆಯದು. ಹಸಿ ಅರಿಶಿನ ಸಿಗದೇ ಇದ್ದಲ್ಲಿ ಈ ಅರಿಶಿನದ ಕೊಂಬನ್ನು ಪೌಡ್ರ್ ಮಾಡಿಟ್ಕೋಬೇಕು. ಮಾಡಿಟ್ಕೊಂಡು ದಿನಾ ಬೆಳಿಗ್ಗೆ ಎದ್ದು ಒಂದು ಸ್ಪೂನ್ ಅರಿಶಿನವನ್ನು ಹಾಕಿ ಒಂದು ಕಷಾಯನಾದರೂ ರೆಡಿ ಮಾಡ್ಕೋಬೇಕು. ಕಷಾಯನ ಹೇಗೆ ಮಾಡ್ಕೋಬೇಕು, ಒಂದು ಚಮಚ ಅರಿಶಿನ ಪೌಡ್ರನ್ನು ಹಾಕಿ ಎರಡು ಗ್ಲಾಸ್ ನೀರು ಹಾಕಿ ಕುದಿಸಿ ಒಂದು ಗ್ಲಾಸಿಗೆ ರೆಡ್ಯೂಸ್ ಆಗಬೇಕು. ಅದನ್ನು ಕುಡಿಬೇಕು, ಇಲ್ಲ ಇದನ್ನು ಬಿಸಿನೀರಲ್ಲಿ ಹಾಗೆ ಕಲಸ್ಕೊಂಡು ಕೂಡ ಕುಡಿಬೋದು. ಒಂದು ಗ್ಲಾಸ್ ಬಿಸಿನೀರಿಗೆ ಒಂದೆರಡು ಸ್ಪೂನಷ್ಟು ಅರಿಶಿನ, ಅದು ಕ್ಯಾನ್ಸರ್ ಇದ್ದವ್ರಿಗೆ ಒಂದರಿಂದ ಎರಡು ಸ್ಪೂನ್ ಅರಿಶಿನ ಹಾಕಿ ಕುಡಿಯೋದ್ರಿಂದ ಕ್ಯಾನ್ಸರ್ ಸೆಲ್ಗಳ ಒಂದು ಡೆವಲಪ್ಮೆಂಟಲ್ಲಿ ಏನಾಗ್ತದೆ, ಕಡಿಮೆ ಆಗ್ತದೆ, ಅದರ ಒಂದು ಪ್ರೊಡಕ್ಷನ್ನು ಕಡಿಮೆ ಆಗ್ತದೆ. ಹೀಗಾಗಿ ನಮ್ಮ ಕ್ಯಾನ್ಸರ್ನ ಒಂದು ಸಮಸ್ಯೆಯಿಂದ ನಮ್ಮ ದೇಹನ ನಾವು ರಕ್ಷಿಸ್ಕೊಳ್ಬೋದು, ಆಯಸ್ಸನ್ನು ವೃದ್ಧಿ ಮಾಡಿಕೊಳ್ಬಹುದು, ಸಾವನ್ನು ಮುಂದೂಡ್ಬೋದು. ಹೀಗಾಗಿ ಕ್ಯಾನ್ಸರ್ ಪೇಷಂಟ್ ಇದ್ದವರು, ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಇದನ್ನು ನೀವು ರೂಢಿ ಮಾಡಿಕೊಳ್ಬೇಕು. ಹೀಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಮೊದಲಿನ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು, ಬಿದ್ದರೆ ಗಾಯ ಆದರೆ ಏನಾದರೂ ತೆರೆಚಿದ್ರೆ ಏನು ಮಾಡ್ತಿದ್ರು, ಅರಿಶಿಣವನ್ನು ಹಚ್ಚೋ ರೂಢಿಯತ್ತು. ಮತ್ತು ಸುಣ್ಣವನ್ನು ಹಚ್ತಾ ಇದ್ದರು, ಮತ್ತು ಎರೆ ಮಣ್ಣನ್ನು, ಈ ಕಪ್ಪು ಮಣ್ಣು ಬರ್ತದಲ್ಲ ಅದನ್ನು ಹಾಕ್ತಾಯಿದ್ರು. ಇದರಲ್ಲೆಲ್ಲ ಏನಿದೆ ಅಂತ ಹೇಳಿದ್ರೆ ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿ ವೈರಲ್ಲು, ಆ್ಯಂಟಿ ಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಹಿರೀಕರನ್ನು ಈ ರೀತಿಯಲ್ಲಿ ಬಳಸ್ತಾ ಇದ್ರು. ಆದರೆ ಇವತ್ತೆಲ್ಲ ಕಲುಷಿತಗೊಂಡಿರೋದ್ರಿಂದ ಏನಾಗ್ತದೆ, ಬಳಕೆ ಮಾಡೋವಾಗ ಒಂದು ಕ್ಷಣ ನಾವು ಯೋಚಿಸ್ಬೇಕಾಗ್ತದೆ. ಅರಿಶಿಣವನ್ನು ಅಂಗಡಿ ತಂದಿರೋ ಅರಿಶಿಣನ ಬಳಸಬೇಡಿ, ಮನೆಯಲ್ಲಿ ಕೊಂಬನ್ನು ಪೌಡ್ರ್ ಮಾಡಿ ಬಳಸಿ, ಅದರಿಂದ ಹೆಚ್ಚು ಲಾಭ ಸಿಗ್ತದೆ. ಹೀಗಾಗಿ ಇವ ಯಾಕೆ ನಮ್ಗೆ ಆ ಥರ ಗಾಯ ಆದಾಗೆಲ್ಲ ಬಳಸ್ತಾ ಇದ್ರು ಅಂತ ಹೇಳಿದ್ರೆ ಹೇಳಿದೆ ನಾನು, ಬ್ಯಾಕ್ಟೀರಿಯಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇನ್ಫೆಕ್ಷನ್ ಆಗೋದಿಲ್ಲ, ಪಸ್ ಆಗೋದಿಲ್ಲ, ಬಿದ್ದಂಥ ಗಾಯ ತುಂಬ ಬೇಗ ನೋವಿಂದ ಕಡಿಮೆ ಮಾಡ್ತದೆ ಅಂತ ಹೇಳಿ ಬಳಸ್ತಾ ಇದ್ರು. ಆದರೆ ಇವತ್ತು ನಾವು ಅರಿಶಿನ ಹಚ್ಚೋದೇ ಬಿಟ್ಟಿದ್ದೀವಿ. ನಾವೇನು ಮಾಡ್ತೀವಿ, ಎಲ್ಲದಕ್ಕೂ ಕ್ರೀಮು, ಮಲಾಮು ಮತ್ತು ಆ್ಯಂಟಿಬಯೋಟಿಕ್ ಕ್ರೀಮ್ಗಳನ್ನು ಬಳಸೋದನ್ನು ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀವಿ. ಹೀಗಾಗಿ ನಮ್ಗೆ ಅದರ ಬಳಕೆ, ಅದರ ಮಹತ್ವವು ಕೂಡ ಮರೆತು ಹೋಗ್ತಾ ಇದೆ. ನೆಕ್ಸ್ಟ್ ಜನ್ರೇಷನ್ಗಂತೂ ಅದರ ಬಳಕೆನೆ ಗೊತ್ತಾಗೋದಿಲ್ಲ. ಅಡುಗೆಗೂ ಹಾಕೋದನ್ನು ಕಡಿಮೆ ಮಾಡ್ತಾ ಇದ್ದೀವಿ, ಅದರ ಬಳಕೆಯನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಹೀಗಾಗಿ ಅದರ ಮಹತ್ವವನ್ನು ತಿಳ್ಕೊಳ್ಳೋದನ್ನು ನಾವು ಕಡಿಮೆ ಆಗ್ತಾ ಇದೆ. ಇವಾಗೆಲ್ಲ ಶುಭ ಸಮಾರಂಭಗಳಲ್ಲಿ, ಮದುವೆಗಳಾಗಿರಬಹುದು, ಇಂಥದ್ರಲ್ಲಿ ಏನು ಮಾಡ್ತಾಯಿದ್ರು, ಅರಿಶಿಣವನ್ನು ಹಚ್ತಾ ಇದ್ರು. ಕಾರಣ ಏನಂತ ಹೇಳಿದ್ರೆ, ಮೊದಲು ತುಂಬ ಜನ ಬಂದಿರ್ತಾರೆ, ಕೈ ಕೊಟ್ಟು ವಿಶ್ ಮಾಡ್ತಾರೆ, ಆಮೇಲೆ ಮತ್ತೆ ಹಗ್ ಮಾಡಿ ವಿಶ್ ಮಾಡ್ತಾರೆ. ಅಂದರೆ ಜನರ ಒಂದು ಸಂಪರ್ಕ ಏನಾಗ್ತದೆ, ಸಭೆ ಸಮಾರಂಭಗಳಲ್ಲಿ ಹೆಚ್ಚಾಗುವಂಥದ್ದು. ಆವಾಗ ಮದುಮಕ್ಕಳಿಗೆ
ಈ ಒಂದು ಇನ್ಫೆಕ್ಷನ್ಗಳಾಗಬಾರ್ದು, ಅವರಿಂದ ಯಾವುದೇ ರೀತಿ ರೋಗ ರುಜಿನಗಳು ಬರಬಾರ್ದು ಅಂತ ಹೇಳಿ ಈ ಮದುವೆ ಸಂದರ್ಭಗಳೆಲ್ಲ ಅರಿಶಿನವನ್ನು ಹಚ್ಚುವಂಥ ಶಾಸ್ತ್ರ ರೂಢಿಯಲ್ಲಿದೆ. ಹೀಗಾಗಿ ಮದುಮಗಳನ್ನ ಮಾಡುವಾಗ ಈಗೇನು ಮಾಡ್ತಾರೆ, ಅರಿಶಿಣವನ್ನು ಹಚ್ಚುವಂಥ ಸಂಪ್ರದಾಯ. ಯಾಕಂತ ಹೇಳಿದ್ರೆ ಅಲ್ಲಿ ಇನ್ಫೆಕ್ಷನ್ಗಳಾಗಬಾರ್ದು, ಸ್ಕಿನ್ನ ಆರೋಗ್ಯ ಚೆನ್ನಾಗಿರಬೇಕು, ಯಾವುದೇ ರೀತಿ ಹೊರಗಡೆ ಬಂದಂಥ ವ್ಯಕ್ತಿಗಳಿಂದ ಅಲ್ಲಿ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆಗಳು ಆಗಬಾರ್ದು ಅನ್ನೋ ಒಂದು ಕಾರಣ. ಇದು ಒಂದು ಈ ಪದ್ಧತಿಯನ್ನು ರೂಢಿ ಮಾಡಲಿಕ್ಕೆ ಆರೋಗ್ಯದ ದೃಷ್ಟಿಯಿಂದನೂ ಒಂದು ಕಾರಣ ಇದೆ. ಹೀಗಾಗಿ ನಮ್ಮ ಪೂರ್ವಜರು ಮಾಡಿದಂಥ ಯಾವ ಪದ್ಧತಿಗಳು, ಯಾವ ಆಹಾರ ಪದ್ಧತಿಗಳಾಗಲಿ, ಜೀವನ ಪದ್ಧತಿಗಳಾಗಲಿ, ಯಾವುದು ತಪ್ಪಲ್ಲ, ಅದರ ಹಿಂದೆ ಎಲ್ಲದಕ್ಕೂ ಒಂದು ವೈಜ್ಞಾನಿಕ ಕಾರಣ ಇರುತ್ತದೆ ಅನ್ನೋದನ್ನು ತಿಳಿದು ನಾವು ಪಾಲಿಸೋದರಿಂದ ಹೆಚ್ಚು ಉಪಯುಕ್ತ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ.